Cafe. Ramen's Cafe. ವೈಭವ್ ಮತ್ತು ಕರುಣಾ ನಡುವೆ ಗುಟ್ಟು ಗುಟ್ಟಾಗಿ ಪ್ರೇಮದ ಕನಸುಗಳು ಹರಿಯುತ್ತಲೇ ಇದೆ. ಹೀಗೆ ಒಮ್ಮೆ ಭೇಟಿಯಾಗಿ ನಗುತ್ತಾ ಮಾತನಾಡುವುದನ್ನು ಕಾಣುವ ವೈಷ್ಣವಿ ಕಿಡಿಕಿಡಿಯಾಗುತ್ತಾಳೆ. ದೇವಸ್ಥಾನಕ್ಕೆ ನಂದಗೋಪಾಲನನ್ನು ಕರೆಸಿಕೊಳ್ಳುವ ಪಂಡಿತ್ ಅಲ್ಲಿ ನಂದಗೋಪಾಲನಿಗೆ ನಾನಾ ಕಾರಣಗಳಿಂದಾಗಿ ನಿಂದಿಸುತ್ತಾನೆ. ಆದರೆ ದೇವಸ್ಥಾನದಲ್ಲಿದ್ದ ಸ್ವಾಮೀಜಿ ಪಂಡಿತ್ನಿಗೆ ಸದ್ಯದಲ್ಲೇ ನಿನ್ನ ಮನೆಯಲ್ಲಿ ನಿನಗೆ ಇಷ್ಟ ಇಲ್ಲದ ಶುಭ ಕಾರ್ಯ ಸಂಭವಿಸುತ್ತದೆ ಎಂದು ಹೇಳಿ ಆತನನ್ನು ಚಿಂತೆಗೆ ಬೀಳಿಸುತ್ತಾನೆ. ಇತ್ತ ನಂದಗೋಪಾಲ ಮದ್ಯಪಾನ ಮಾಡಿದ್ದಾನೆ. ಮನೆಯಲ್ಲಿ ಎಲ್ಲರೂ ಬೈದರೂ ಆತನ ಹೆಂಡತಿ ಯಶೋಧ ಗಂಡನ ನೋವನ್ನು ಗಮನಿಸುತ್ತಾಳೆ. ಹೆಂಡತಿಯ ಎದುರಿಗೆ ವಿನಾಯಕ್ ಪಂಡಿತ್ನ ಕಡೆಯಿಂದ ತನಗಾದ ಅವಮಾನವನ್ನು ಹೇಳಿಕೊಂಡು ಸಂಕಟ ಪಡುತ್ತಾನೆ. ಅದನ್ನು ಕರುಣಾ ಕೇಳಿಸಿಕೊಂಡು ಬಿಡುತ್ತಾಳೆ. ಆಕೆ ಮರುದಿನ ನಂದಗೋಪಾಲನನ್ನು ಕರೆದುಕೊಂಡು ಸೀದಾ ಪಂಡಿತ್ನ ಮನೆಗೆ ಹೋಗುತ್ತಾಳೆ. ಆಯ್ತಿವ್ರೆ, ಎರಡೂ ಜಾತಕ ಕಳಿಸ್ಕೊಡಿ, ನಾನು ನೋಡ್ತೀನಿ. ಹೊಂದಾಣಿಕೆ ಆದ್ರೆ ಮುಹೂರ್ತ ಇಟ್ಕೊಡ್ತೀನಿ, ಮದುವೆ ಮುಗಿಸ್ಬಿಡಿ. ಆಯ್ತು, ನಮಸ್ಕಾರ. ರೀ, ಕಾಫಿ ಬಿಸಿ ಬಿಸಿ ಇದೆ, ಕುಡಿದ್ಬಿಡಿ. ನಮಸ್ಕಾರ ಅಪ್ಪಾಜಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಅಪ್ಪಾಜಿ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪನ ಕರ್ಕೊಂಡ್ ಬಂದಿದ್ದೀನಿ. ಬಾಪ್ಪಾ. ಬನ್ನಿಪ್ಪ, ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪ್ಪಾಜಿ, ನೀವು ಹೇಳಕ್ಕೂ ಮುಂಚೆನೆ ಕೂತಿದ್ದೀವಿ, ತಪ್ಪೇನೂ ಇಲ್ಲ ಅಲ್ವಾ ಅಪ್ಪಾಜಿ? ಕೂತ್ಕೊಂಡಾದ ಮೇಲೆ ಕಾಟಾಚಾರಕ್ಕೆ ಕೇಳೋ ಅವಶ್ಯಕತೆ ಇಲ್ಲ. ನಿನ್ ಯಾರಿಲ್ಲಿ ಬರೋದಕ್ಕೆ ಹೇಳಿದ್ದು? ಇಲ್ಲಿಗೆ ಬರೋದಕ್ಕೆ ಮುಂಚೆ ಕೇಳ್ಕೊಂಡ್ ಬಂದ್ಯಾ? ಈಗ ಬಂದಾಯ್ತಲ್ಲ, ಹೇಳ್ಬೇಕು ಅಂತ ಇರೋದನ್ನ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕು. ಅಪ್ಪಾಜಿ, ನೀವು ನನ್ನ ಮೇಲೆ ಎಷ್ಟೇ ಕಹಿ ಇಟ್ಕೊಂಡಿರ್ಬಹುದು, ಆದ್ರೆ ನಾನು ನಿಮ್ಮನ್ನ ಗೌರವದಿಂದ ಅಪ್ಪಾಜಿ ಅಂತಾನೆ ಕರೆಯೋದು. ನಾನು ಯಾವ ಅಪ್ಪಾಜಿ ನಿನಗೆ? ನಿನ್ನ ಹೆತ್ತು ತಂದೆ ಪಕ್ಕದಲ್ಲೇ ಕೂತಿದ್ದಾರೆ, ಅವ್ರಿಗೆ ಹೇಳು. ನಾನು ಇವ್ರನ್ನ ಪ್ರೀತಿ ಗೌರವದಿಂದ ಅಪ್ಪ ಅಂತ ಕರಿತೀನಿ, ಅದೇ ಗೌರವದಿಂದ ನಿಮಗೂ ಅಪ್ಪಾಜಿ ಅಂತ ಕರೆದೆ. ಆ ಭಗವಂತನ್ನ ನೀವು ತಂದೆ ಅಪ್ಪ ಅಂತ ಕರಿತೀರಾ, ಅದು ತಪ್ಪ. ನಿಮ್ಮಲ್ಲೂ ಆ ಭಗವಂತ ನನಗೆ ಕಾಣ್ತಾನೆ, ಅದಕ್ಕೆ ಅಪ್ಪ ಅಂದೆ, ತಪ್ಪ. ನಮ್ಮಪ್ಪನ ನಾನು ಏನು ಹೇಳ್ದೆ ಕೇಳ್ದೆ ಬಲವಂತದಿಂದ ಇಲ್ಲಿ ಕರ್ಕೊಂಬಂದಿದ್ದೀನಿ. ಇವರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಗೌರವ, ಅದ್ರ ಜೊತೆ ಹೆದರಿಕೆ ಕೂಡ. ಸರಸ್ವತಿ ಪುತ್ರರು ಏನೋ ಒಂದು ಬಾಯಿ ತಪ್ಪು ಮಾತಾಡ್ಬಿಟ್ರು, ನಾನದನ್ನ ಮನ್ಸಿಗೆ ಹಾಕೊಂಡಿಲ್ಲ, ಬಿಟ್ಬಿಡಮ್ಮ ಅಂತ ಹೇಳಿದ್ರು. ಆದ್ರೆ ನಾನದನ್ನ ಮನ್ಸಿಗೆ ಹಾಕೊಂಡಿದ್ದೀನಿ ಅಪ್ಪಾಜಿ. ನಾನು ನಿಮ್ಮ ಹತ್ರ ವಿನಯವಾಗಿ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ನನ್ನ ತಂದೆನ ಯಾಕೆ ಕರೆದು ಅವಮಾನ ಮಾಡಿ ಬೈದು ಕಳ್ಸಿದ್ರಿ ಅಪ್ಪಾಜಿ? ನನ್ನ ತಂದೆ ಏನ್ ತಪ್ಪು ಮಾಡಿದ್ರು ಅಪ್ಪಾಜಿ? ತಪ್ಪು ಮಾಡಿದ್ದು ಅವರಲ್ಲ, ನೀನು. ನೀನು ತಪ್ಪು ಮಾಡ್ತಾ ಇದ್ದೆ. ಮಕ್ಕಳು ದಾರಿ ತಪ್ಪದಾಗ ಅವನ್ನ ಎಚ್ಚರಿಸಬೇಕಾಗಿರೋದು ತಂದೆ ತಾಯಿಗಳ ಧರ್ಮ. ಆ ಕೆಲಸ ಮಾಡು ಅಂತ ನಾನು ನಿನ್ನ ತಂದೆಗೆ ಬುದ್ಧಿ ಹೇಳಿದೆ. ಇಲ್ಲಿ ಎರಡು ವಿಷಯ ಇದೆ ಅಪ್ಪಾಜಿ, ನಾನು ಏನ್ ತಪ್ಪು ಮಾಡಿದೆ ಅನ್ನೋದು ಒಂದು, ಇನ್ನೊಂದು ಮಕ್ಕಳು ತಪ್ಪು ಮಾಡಿದ್ರೆ ನಿಮ್ಮಂತ ದೊಡ್ಡವರು ಬುದ್ಧಿ ಹೇಳಬೇಕು. ಅದೇ ದೊಡ್ಡವ್ರು ತಪ್ಪು ಮಾಡಿದ್ರೆ ಮಕ್ಕಳು ಹೇಳ್ಬಾರ್ದ ಅಪ್ಪಾಜಿ, ತಪ್ಪಾಗುತ್ತಾ? ತಂದೆ ತಾಯಿ ಅಂದ್ರೆ ದೇವ್ರು,
ಅದು ಭಾವನೆ ಗೌರವ ಇರಬೇಕು ಅದು ಇರುತ್ತೆ ಆದರೆ ಅವರು ಕೂಡ ತಪ್ಪು ಮಾಡ್ತಾರೆ ಅಲ್ವಾ ಅಪ್ಪಾಜಿ ಅದನ್ನ ಮಕ್ಕಳು ಹೇಳಬಹುದಲ್ವಾ ಅದನ್ನ ತಂದೆ ತಾಯಿ ಅವಮಾನ ಆಯ್ತು ಅಂತ ಹೇಳ್ದೆ ಪ್ರೀತಿಯಿಂದ ಒಪ್ಪಬಹುದಲ್ವಾ ತಂದೆ ತಾಯಿ ಏನ್ ಮಾಡಿದ್ರು ಸರಿ ಮಕ್ಕಳು ತಪ್ಪು ಮಾಡಿಲ್ಲ ಅಂದ್ರು ಅದನ್ನ ತಪ್ಪು ಅಂತ ನೀವು ಹೇಳ್ತೀರಾ ಏ ಹುಡುಗಿ ನೀನು ನನ್ನನ್ನ ಪ್ರಶ್ನೆ ಮಾಡಬೇಡ ಏನು ಹೇಳಬೇಕು ಅಂತ ಬಂದಿದ್ದೀಯೋ ಅದನ್ನ ಹೇಳಿ ಮೊದಲು ಇಲ್ಲಿಂದ ಆಚೆ ಹೋಗೋ ನೋಡಿ ಅಪ್ಪಾಜಿ ನಾನು ಏನು ಹೇಳೋದಕ್ಕೆ ಬಂದಿಲ್ಲ ಒಂದು ಪ್ರಶ್ನೆ ಕೇಳೋದಿತ್ತು ಅದಕ್ಕೆ ನೀವು ಉತ್ತರ ಹೇಳ್ತೀರಂತ ನನಗೆ ಗೊತ್ತು ಯಾಕೆಂದ್ರೆ ನೀವು ಜ್ಞಾನಿಗಳು ತಿಳಿದವರು ನನ್ನ ಸಂದೇಹ ಪರಿಹಾರ ಮಾಡಿ ಅಪ್ಪಾಜಿ ನಾವೇನು ತಪ್ಪು ಮಾಡಿದ್ದೀವಿ ನಮ್ಮನ್ನ ಜಾತಿ ದೃಷ್ಟಿಯಿಂದ ಕೀಳಾಗಿ ನೋಡ್ತಿದ್ದೀರಾ ಯಾಕ್ ನಿಮಗೆ ನಮ್ಮನ್ನ ಕಂಡ್ರೆ ಅಷ್ಟೊಂದು ಅಸಹನೆ ಅಪ್ಪನ್ನ ನೀವು ಅದೇ ದೃಷ್ಟಿಯಿಂದ ನೋಡಿ ಬೈದಿದ್ದೀರಾ ಇದು ಸರಿನಾ ಎಲ್ಲ ಜೀವ ಜೀವಾತ್ಮಗಳಲ್ಲೂ ಇರೋದು ಆ ಪರಮಾತ್ಮ ಅಂತ ನೀವೇ ಹೇಳ್ತೀರಿ ಅಂತದ್ರಲ್ಲಿ ನನ್ನ ತಂದೆಯೊಳಗಿರೋ ಪರಮಾತ್ಮ ನನ್ನೊಳಗಿರೋ ಪರಮಾತ್ಮ ನಿಮಗೆ ಕಾಣಿಸಲ್ವಾ ಅಪ್ಪಾಜಿ ಏ ಹುಡುಗಿ ನನ್ನ ಮುಂದೆ ಕೂತು ನನ್ನ ಹತ್ರ ವಾದ ಮಾಡೋಷ್ಟು ನೀನು ಓದ್ಕೊಂಡು ಇಲ್ಲ ತಿಳ್ಕೊಂಡು ಇಲ್ಲ ಧರ್ಮ ಸೂಕ್ಷ್ಮತೆಗಳ ಬಗ್ಗೆ ಹೇಳೋದಕ್ಕೂ ಕೇಳೋದಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಂದು ಯೋಗ್ಯತೆ ಬೇಕು ಅದನ್ನ ಜ್ಞಾನಾರ್ಜನೆ ಮಾಡಿ ಸಂಪಾದಿಸಬೇಕು ಆಮೇಲೆ ಬಂದು ನನ್ನ ಹತ್ರ ಪ್ರಶ್ನೆ ಕೇಳು ಉತ್ತರ ಸಿಗುತ್ತೆ ನಾನು ಅದನ್ನೆಲ್ಲ ಮಾಡಿದೆ ಅಪ್ಪಾಜಿ ಉತ್ತರ ಸಿಗಲಿಲ್ಲ ನಿಮ್ಮತ್ರ ಈ ಸರಳವಾದ ಪ್ರಶ್ನೆಗೆ ಸರಳವಾದ ಉತ್ತರ ಇದೆಯೋ ಇಲ್ವೋ ಅದನ್ನ ಹೇಳಿ ಇಲ್ಲ ಅಂದ್ರೆ ನೀವಿನ್ನೂ ಜ್ಞಾನಾರ್ಜನೆ ಮಾಡಬೇಕು ಅಂತ ನೀವೇ ಹೇಳಿದಾಗ ಆಗುತ್ತೆ ವೈಭವ್ ಇವಳು ನೀನು ತಂದಂಟಿಸಿರೋ ಶಾಪ ಒಂದೇ ಒಂದು ಮಾತಾಡದೆ ಇಲ್ಲಿಂದ ಎದ್ದು ಹೋಗೋದಕ್ಕೆ ಹೇಳೋ ಅಪ್ಪಾಜಿ ನೀವು ಅಮ್ಮನಿಗೂ ಕೂಡ ಇದೇ ಮಾತು ಹೇಳಿ ಅವರು ಏನು ಮಾತಾಡದೆ ಹೀಗೆ ಸುಮ್ಮನೆ ನಿಂತ್ಕೋತಾರೆ ಯಾಕೆಂದ್ರೆ ಅವರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ನೀವು ನನ್ನ ತಂದೆನ ಕರೆಸಿ ಅವಮಾನ ಮಾಡಿದ್ದು ತಪ್ಪು ಅಪ್ಪಾಜಿ ಅದಕ್ಕೆ ನೀವು ಹಾಗೆ ಮಾಡಬಾರ್ದಿತ್ತು ಅದು ನೀವು ಪೂಜಿಸ್ತಿರೋ ದೇವರು ಕೂಡ ಒಪ್ಪಲ್ಲ ನನ್ನ ತಂದೆ ತುಂಬಾ ನೊಂದ್ಕೊಂಡಿದ್ದಾರೆ ನಾವೆಲ್ಲರೂ ನೊಂದ್ಕೊಂಡಿದ್ದೀರಿ ನಿಮ್ಮ ಹೆಂಡತಿ ಮಗ ಕೂಡ ನೊಂದ್ಕೊಂಡಿದ್ದಾರೆ ಇದು ನಿಮಗೆ ಗೊತ್ತಿಲ್ಲ ಅಪ್ಪಾಜಿ ಅಪ್ಪಾಜಿ ನಾನು ನಿಮ್ಮ ಮುಂದೆ ತಿಳ್ಕೊಂಡಿರೋದು ಇಷ್ಟೇ ಇಷ್ಟೇ ಇಷ್ಟು ತೃಣ ಅಪ್ಪಾಜಿ ಒಂದು ತೃಣಾನೂ ಇಲ್ಲ ಬಿಡಿ ಒಂದು ಕಣ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಎಲ್ಲರಲ್ಲೂ ದೇವರಿದ್ದಾನೆ ನನ್ನಲ್ಲೂ ದೇವರಿದ್ದಾನೆ ಹಾಗಾಗಿ ನಾನೇ ದೇವರಾಗ್ತೀನಿ ಅಂತ ಹೇಳಿದ್ರು ನನಗೆ ನಾನು ಕೂಡ ನಮಸ್ಕಾರ ಮಾಡ್ಕೋತೀನಿ ಅಂತಾನೂ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಸಾವಿರ ಪುಟ ಎಕ್ಸ್ಪ್ಲೇನ್ ಮಾಡಬಹುದು ಅಷ್ಟನ್ನು ಎರಡು ಮೂರು ಪದಗಳಲ್ಲಿ ಹೇಳ್ತಾರೆ ಹೇಳದ್ದನ್ನ ನಡ್ಕೋತಾರೆ ಕೂಡ ಇಷ್ಟೆಲ್ಲ ತಿಳ್ಕೊಂಡಿರೋ ನಾನು ನಿನ್ನಲ್ಲಿರೋ ಪರಮಾತ್ಮನನ್ನ ಗುರುತಿಸಲಿಲ್ಲ ಅಂತ ಚಾಂಡಾಲನನ್ನು ತಪ್ಕೋತಾರೆ ದೈವ ಸ್ವರೂಪಿ ಗುರುಗಳೇ ಇದನ್ನ ಹೇಳಿದ್ರು ಅಪ್ಪಾಜಿ ಅಂಥದ್ರಲ್ಲಿ ನೀವು ನಮ್ಮನ್ನ ಬೇರೆ ಬೇರೆ ಕಾರಣಕ್ಕಾಗಿ ಯಾಕೆ ಕೀಳಾಗಿ ನೋಡ್ತೀರಾ ಅಪ್ಪಾಜಿ ಅವ್ರು ಅಷ್ಟು ಹೇಳಿದ್ಮೇಲೂ ನಿಮಗೆ ನಾವು ತಪ್ಪ ಕಾಣಿಸ್ತಿದ್ದೀವಾ
ಇಷ್ಟು ಸಾಕು ಇಷ್ಟು ಸಾಕು ತಾಳ್ಮೆ ಮುಗಿತಾ ಇದೆ ಇನ್ನು ಒಂದೇ ಒಂದು ಮಾತಾಡದೆ ಹೋಗ್ತಾ ಇರಬೇಕು ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿ ತಲೆ ಕೊಡಬೇಕಾಗುತ್ತೆ ಅನ್ನೋದು ಲೋಕಾರೂಢಿ ನೀನು ಅಂಕೆ ಮೀರಿ ನಡೆಕೊಳ್ತಾ ಇದೀಯಾ ನೀನು ಮಾಡ್ತಿರೋ ಈ ತಪ್ಪಿಗೆ ನಿನ್ನ ತಂದೆನ ಕರೆದು ನಾನು ಬುದ್ಧಿವಾದ ಹೇಳಬೇಕಾಗಿತ್ತು ಅಷ್ಟೇ ಇದನ್ನ ಮೀರಿ ನಾನು ನಿನಗೆ ಯಾವ ಉತ್ತರನು ಕೊಡಬೇಕಾಗಿಲ್ಲ ಹೊರಡ್ತಾ ಇರಬಹುದು ಅಪ್ಪಾಜಿ ನೀವು ಉತ್ತರ ಕೊಡ್ತೀರಾ ಅನ್ನ ನಂಬಿಕೆ ಮೇಲೆ ನಾನು ಇಲ್ಲಿಗೆ ಬಂದಿಲ್ಲ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಸೆ ಕೂಡ ನಾನು ಇಲ್ಲಿಗೆ ಬಂದಿಲ್ಲ ಯಾಕೆಂದ್ರೆ ಅದು ತಪ್ಪು ಅನ್ನೋದು ನಿಮಗೆ ಗೊತ್ತು ಅದು ನೀವು ಒಪ್ಪಬೇಕಾಗೂ ಇಲ್ಲ ಒಳಗೆ ಒಪ್ಪಿಕೊಂಡಿದ್ರು ಹೊರಗಡೆ ನೀವು ಒಪ್ಪಿಕೊಳ್ಳೋದಿಲ್ಲ ಯಾಕೆಂದ್ರೆ ಅದು ನಿಮಗೆ ಅವಮಾನ ನಿಮಗೆ ಅವಮಾನ ಮಾಡೋದಕ್ಕೆ ನಾನು ತಯಾರಿಲ್ಲ ಅಪ್ಪಾಜಿ ನನ್ನ ತಂದೆ ತನಗಾದ ಅವಮಾನನ ಬಿಟ್ಟು ಬಿಡಬಿಡಮ್ಮ ದೊಡ್ಡವರು ಕ್ಷಮಿಸ್ ಬಿಡು ಅಂತ ಹೇಳ್ತಾರೆ ಅದು ಅವರ ದೊಡ್ಡತನ ಅಂತದ್ರಲ್ಲಿ ನಮ್ಮನ್ನು ಕೂಡ ಕ್ಷಮಿಸಿ ಬಿಟ್ಬಿಡೋದು ನಿಮ್ಮ ದೊಡ್ಡತನ ಇಷ್ಟರ ಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದ ಅಪ್ಪಾಜಿ ಕೊನೆದಾಗ ಒಂದು ಮಾತು ಇದೆಲ್ಲ ಶುರುವಾಗಿದ್ದು ನಾನು ಮತ್ತೆ ವೈಭವ್ ಹತ್ರ ಆಗಿದ್ದಕ್ಕೆ ಆದರೆ ನನಗೆ ಅದರಲ್ಲಿ ಏನು ತಪ್ಪು ಅಂತ ಅನಿಸ್ತಿಲ್ಲ ಆದರೆ ತಪ್ಪು ಅನಿಸಿದ ದಿನ ನಾನೇ ಅವರಿಂದ ದೂರ ಆಗ್ತೀನಿ ಅದು ಆದಷ್ಟು ಬೇಗ ಆಗಲಿ ಅಂತ ನನಗೆ ಒಂದು ಶಾಪ ಕೊಟ್ಬಿಡಿ ಅಪ್ಪಾಜಿ ನಿಮಗೆ ಬೇಕಾಗಿರೋ ಶಾಪ ನೀವು ಕೊಡಿ ಅಪ್ಪಾಜಿ ಹಾಗೆ ನೀನು ಚೆನ್ನಾಗಿರು ಮಗಳೇ ಅಂತ ನನಗೆ ಆಶೀರ್ವಾದನೂ ಮಾಡಿ ಅವ್ರಿಗೆ ಹೇಳಬೇಕಾದನ್ನೆಲ್ಲ ಹೇಳಾಗಿದ್ಯಲ್ವೇನಮ್ಮ ಅವ್ರಿಗೂ ಅವ್ರ ತಪ್ಪಿನ ಅರಿವಾಗಿದೆ ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಲ್ವಾ ಇನ್ನಾದರೂ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಮ್ಮ ಏನು ನಿನ್ನ ನಿರ್ಧಾರ ಕೆಲಸ ಬಿಡಬೇಕು ಅಂತ ಮಾಡಿದ್ಯಾ ನಾಳೆಯಿಂದ ಕೆಲಸಕ್ಕೆ ಹೋಗೋದಿಲ್ವಾ ನೀನು
ಕೆಲಸಕ್ಕೆ ಹೋಗಬೇಕೋ ಬೇಡೋ ಅಂತಾನೆ ಯೋಚಿಸ್ತಿದ್ದೀನಪ್ಪ. ಏನ್ ಮಾತಾಡ್ತಿದೀಯ ಮಗಳೇ ನೀನು? ನಾಳೆಯಿಂದ ಕೆಲಸಕ್ಕೆ ಬರೋದಿಲ್ಲ ಅಂತ ಅವರಿಗೆ ಹೇಳಿದೀಯ ನೀನು? ಅಲ್ಲಮ್ಮ, ಕೆಲಸ ಇದ್ದಾಗ ಹಗಲು ರಾತ್ರಿ ಅಂದೆ ಕೆಲಸ ಮಾಡ್ತೀಯ. ಇನ್ ರಾತ್ರಿ ಎಲ್ಲ ಕೆಲಸ ಮಾಡುವಾಗ ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತೇನೆ? ನನಗೂ ಹಾಗೆ ಆಗ್ತಿತ್ತಮ್ಮ. ಎಷ್ಟು ದಿವಸ ಅಂತ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಲಿ ಹೇಳು. ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ಏನಾದರೂ ಒಂದು ರಿಸ್ಕ್ ತಗೋಬೇಕಲ್ವಾ? ಇಲ್ಲ ಅಂದ್ರೆ ಉದ್ಧಾರ ಆಗೋಕ್ಕಾಗಲ್ಲ. ಅದಕ್ಕೆ ಆ ಥರ ಒಂದು ರಿಸ್ಕ್ ತಗೊಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಏನ್ ಹೇಳ್ತಿದ್ಯಾ ಕರುಣ? ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳನೂ ಬರ್ತಿದೆ, ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತೀಯ ಮಗಳೇ? ಗೊತ್ತಿಲ್ಲ ಅಮ್ಮ, ಒಟ್ಟಿನಲ್ಲಿ ಸಂಬಳಕ್ಕೋಸ್ಕರ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡಿದ್ರೆ ಭವಿಷ್ಯ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು. ಅಂದ್ರೆ ನಿನ್ ಕೆಲಸ ಬಿಡ್ಲೇಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಟಿದ್ಯ? ಹೌದಪ್ಪ, ನನ್ನ ಕೆಲಸ ಬಿಡ್ತಾ ಇದ್ದೀನಿ. ಏನಾಯ್ತು ಮಗಳೇ ನಿನಗೆ? ನಿನ್ ಮನಸ್ಸಲ್ಲಿ ಏನೋ ಇದೆಯಮ್ಮ, ಅದೇನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದಾಗೆ ಇಂಥ ನಿರ್ಧಾರ ಯಾಕಮ್ಮ ತಗೊಂಡೆ? ಅಂಥದ್ದು ಏನಾಯ್ತು ಮಗಳೇ? ಹೌದಪ್ಪ, ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀನಿ ನಿಜ, ಆದರೆ ಎಷ್ಟು ದಿವಸ ಅಂತ ಯಾರ್ದೋ ಕೆಳಗಡೆ ಅವ್ರನ್ನ ಮೆಚ್ಚಿಸ್ಕೊಂಡು ಕೆಲಸ ಮಾಡಿ ಕೈ ಒಡ್ಲಿ. ಈ ಕೆಲಸ ನನಗೆ ಭಿಕ್ಷೆ ಅಂತ ಬೇರೆ ಮಾತು ಕೇಳ್ಬಂತು. ಅದನ್ನ ಕೇಳಿದಾಗಿಂದ ತುಂಬ ನೋವಾಗ್ತಿದೆ ನನಗೆ. ಏನಮ್ಮ ಹಾಗಂದ್ರೆ? ಯಾರು ಹಾಗಂದಿದ್ದು? ಅಪ್ಪ, ಈ ಕೆಲಸ ನಾವು ಹಾಕಿರೋ ಭಿಕ್ಷೆ. ಮನ್ಸು ಮಾಡಿದ್ರೆ ಈ ಕೆಲಸದಿಂದ ಬಿಡಿಸ್ಬಹುದು, ಬದುಕೊಳ್ಳಿ ಅಂತ ಬಿಟ್ಟಿದ್ದೀವಿ ಅನ್ನೋ ಮಾತು ನನ್ನ ಕಿವಿಗೆ ಬಿತ್ತು. ಯಾರಿಂದ, ಎಲ್ಲಿಂದ, ಯಾವಾಗ ಅನ್ನೋ ಮಾತು ದಯವಿಟ್ಟು ಕೇಳಬೇಡಿಪ್ಪ, ಪ್ಲೀಸ್. ಅದನ್ನ ಕೇಳಿದಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ನೋವು, ಇವತ್ತು ಅದು ಬೇರೆ ರೂಪ ಪಡ್ಕೊಂಡಿದೆ ಅಷ್ಟೇ.